गणेशाय नमः। ओम माता पिता गुरु देवताभ्यो नमः। ओम त्रिमूर्ति त्रिशक्ति शतकोटि देवताभ्यो नमः। लक्ष्मी एस्ट्रॉलजी यूट्यूब चानल वीक्षकरिगे स्वागत सुस्वागत। तुला राशि 2023 जुलाई तिंगलु भविष्य निम्म हेसरु रा री रू रे रो ता ती तू ते एंब ई ओंबत्तु अक्षरगळल्लि ओंदु अक्षरदिंद प्रारंभवादरे निम्मदु तुला राशि एंदु तिळियिरि। अथवा निम्म जन्म नक्षत्रवु चित्त नक्षत्र 3-4 पादगळु, ಸ್ವಾತಿ ನಕ್ಷತ್ರ 1-2-3-4 ಪಾದಗಳು, ವಿಶಾಖ ನಕ್ಷತ್ರ 1-2-3 ಪಾದಗಳಲ್ಲಿ ಒಂದಾದರೆ ನಿಮ್ಮದು ತುಲಾರಾಶಿ ಎಂದು ತಿಳಿಯಿರಿ. ನಿಮ್ಮ ರಾಶಿಯಿಂದ 11ನೇ ಮನೆಯ ಅಧಿಪತಿನಾದ ಸೂರ್ಯಗ್ರಹನು ಜುಲೈ 1-16 ತನಕ ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ, ತದನಂತರ ಜುಲೈ 16ರಿಂದ ತಿಂಗಳು ಕೊನೆಯ ತನಕ ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಕೇಂದ್ರದಲ್ಲಿ ಮಿತ್ರ ಕ್ಷೇತ್ರದಲ್ಲಿ ಸಂಚಾರ ಮಾಡುವುದರಿಂದ ಎಲ್ಲ ಉದ್ಯೋಗಸ್ಥರು ತಮ್ಮ ಕೆಲಸ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವರು. ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಅನೇಕ ಬದಲಾವಣೆಗಳನ್ನು ನೀವು ಈ ತಿಂಗಳಿನಲ್ಲಿ ಕಾಣುವಿರಿ. ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ನಿಮ್ಮ ಮುಂದಿನ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಎಂದು ಹೇಳುವ ವಿಚಾರದಲ್ಲಿ ಯಾವ ಸಂಕೋಚವೂ ಇಲ್ಲ. ನೀವು ಪಟ್ಟಿದ ಕಷ್ಟಕ್ಕೆ ಉತ್ತಮ ಪ್ರತಿಫಲವನ್ನು ಲಾಭವನ್ನು ನೀವು ಈ ಸಮಯದಲ್ಲಿ ಪಡೆಯುವಿರಿ. ಈ ತಿಂಗಳಲ್ಲಿ ನಿಮಗೆ ಅನೇಕ ಹೊಸ ಬಾಗಿಲುಗಳು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತೆರೆದುಕೊಳ್ಳುತ್ತವೆ. ನಿಮ್ಮ ರಾಶಿಯಿಂದ 2ನೇ ಮನೆ ಮತ್ತು 7ನೇ ಮನೆಯ ಅಧಿಪತಿನಾದ ಕುಜಗ್ರಹನು ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ಈ ತಿಂಗಳು ಪೂರ್ತಿ ಸಂಚಾರ ಮಾಡುವುದರಿಂದ ನಿಮ್ಮ ಕುಟುಂಬ ಜೀವನವು ಉತ್ತಮವಾಗಿರುತ್ತದೆ. ಈ ತಿಂಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಅಥವಾ ನೀವು ನಿಮ್ಮ ಕುಟುಂಬದವರ ಜೊತೆ ದೈವ ಕಾರ್ಯಗಳಲ್ಲಿ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಿರಿ. ಈ ಸಮಯದಲ್ಲಿ ನಿಮ್ಮ ಹಣದ ಸಂಪಾದನೆ, ಹಣದ ಹರಿವು, ಹಣದ ಲಾಭವು ತುಂಬ ಉತ್ತಮವಾಗಿರುತ್ತದೆ. ನಿಮ್ಮ ಮತ್ತು ನಿಮ್ಮ ಒಡಹುಟ್ಟಿದರೋ ನಡುವೆ ಸಂಬಂಧ ಬಾಂಧವ್ಯಗಳು ಉತ್ತಮಗೊಳ್ಳುವುದು. ಈ ತಿಂಗಳಲ್ಲಿ ನಿಮ್ಮ ಮನೆಯಲ್ಲಿ ಸಂತೋಷಕರ ವಾತಾವರಣವು ತುಂಬಿ ಹರಿಯುತ್ತದೆ. ಅವಿವಾಹಿತರು ವಿವಾಹವನ್ನಾಗಲು ಪ್ರಯತ್ನವನ್ನು ಮಾಡಲು ಇದು ಉತ್ತಮ ಸಮಯ ಎಂದು ತಿಳಿಯಿರಿ. ವಿವಾಹಿತರಿಗೆ ತಮ್ಮ ಜೀವನ ಭಾಗಸ್ವಾಮಿಯ ಬೆಂಬಲ, ಪ್ರೀತಿ, ಪ್ರೋತ್ಸಾಹ ಸಿಗಲಿದೆ. ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸುಖ ಸಂತೋಷ ಹೆಚ್ಚುವುದು. ಈ ತಿಂಗಳಲ್ಲಿ ಎಲ್ಲ ವ್ಯಾಪಾರಸ್ಥರು ತಮ್ಮ ವ್ಯವಹಾರದಲ್ಲಿ ಉತ್ತಮ ಅವಕಾಶಗಳನ್ನು ಪಡೆಯುತ್ತಾರೆ. ನಿಮ್ಮ ವ್ಯಾಪಾರದಲ್ಲಿ ಹೊಸ ಮಾರ್ಗ ಮತ್ತು ನಿರ್ದೇಶವು ತೆರೆದುಕೊಳ್ಳುತ್ತದೆ. ಎಲ್ಲ ವ್ಯಾಪಾರಸ್ಥರು ಸಾಮಾನ್ಯವಾಗಿ ಪಡೆಯುವ ಲಾಭಕ್ಕಿಂತಲೂ 2 ಪಟ್ಟು ಹೆಚ್ಚಿನ ಲಾಭವನ್ನು ಈ ತಿಂಗಳಿನಲ್ಲಿ ಪಡೆಯುವರು. ನಿಮ್ಮ ರಾಶಿಯಿಂದ 9ನೇ ಮನೆ ಮತ್ತು 12ನೇ ಮನೆಯ ಅಧಿಪತಿನಾದ ಬುಧಗ್ರಹನು ಜುಲೈ 1-7 ತನಕ ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಮತ್ತು ಜುಲೈ 7-25 ತನಕ ಬುಧಗ್ರಹನು ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಕೇಂದ್ರದಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ಅದೃಷ್ಟ ಭಾಗ್ಯವು ಕೂಡಿ ಬರಲಿದೆ. ನಿಮ್ಮ ಜೀವನದಲ್ಲಿ ನೀವು ಬಯಸಿದ ಕೆಲವು ಕನಸುಗಳು ನನಸಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಉನ್ನತ ವಿದ್ಯೆಯನ್ನು ಮಾಡುತ್ತಿರುವ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವರು. ನಿಮ್ಮ ತಂದೆ ತಾಯಿಯ ಬೆಂಬಲ, ಹಿರಿಯರ ಆಶೀರ್ವಾದ, ದೈವಬಲ ಈ ತಿಂಗಳಲ್ಲಿ ನಿಮ್ಮ ಮೇಲೆ ಸದಾ ಇರುತ್ತದೆ ಎಂದು ಹೇಳುವ ವಿಚಾರದಲ್ಲಿ ಯಾವ ಸಂಕೋಚವೂ ಇಲ್ಲ. ನೀವು ಈ ತಿಂಗಳಲ್ಲಿ ಶುಭ ಕಾರ್ಯಗಳಿಗೆ, ದೈವ ಕಾರ್ಯಗಳಿಗೆ, ಪ್ರಯಾಣಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಹೆಚ್ಚಾಗಿ ಹಣವನ್ನು ಖರ್ಚು ಮಾಡುವಿರಿ. ನಿಮ್ಮ ರಾಶ್ಯಾಧಿಪತಿ ಮತ್ತು 8ನೇ ಮನೆಯ ಅಧಿಪತಿನಾದ ಶುಕ್ರಗ್ರಹನು ಜುಲೈ 7ರಿಂದ ತಿಂಗಳು ಕೊನೆಯ ತನಕ ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ನೂತನ ವಸ್ತ್ರಗಳ ಖರೀದಿ, ವಿವಾಹಾದಿ ಶುಭ ಕಾರ್ಯ, ಭೋಜನ ಸೌಖ್ಯ, ಸ್ತ್ರೀ ಸೌಖ್ಯ, ಸಂತಾನ ಸೌಖ್ಯ, ಮನರಂಜನೆ, ಪ್ರಯಾಣ, ಬಂಧುಗಳ ಸೌಖ್ಯ, ಮಿತ್ರರ ಭೇಟಿ, ಆಧರಣೆ, ಸುಖ ಸಂತೋಷ ಮುಂತಾದ ಶುಭಫಲಗಳು ಅನುಭವಕ್ಕೆ ಬರುತ್ತವೆ. ನಿಮ್ಮ ರಾಶಿಯಿಂದ 3ನೇ ಮನೆ ಮತ್ತು 6ನೇ ಮನೆಯ ಅಧಿಪತಿನಾದ ಗುರುಗ್ರಹನು ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮಲ್ಲಿ ಬುದ್ಧಿ ಜ್ಞಾನ ಹೆಚ್ಚುವುದು. ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಕಾರ್ಯದಕ್ಷತೆ ಹೆಚ್ಚುವುದು. ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದ್ದರೆ ಆ ಹಣವನ್ನು ನೀವು ತಿರುಗಿ ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನಿಮ್ಮ ರಾಶಿಯಿಂದ 4ನೇ ಮನೆ ಮತ್ತು 5ನೇ ಮನೆಯ ಅಧಿಪತಿನಾದ ಶನಿಗ್ರಹನು ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸುಖ ಸೌಖ್ಯ ಸಂತೋಷ ಹೆಚ್ಚುವುದು. ಭೂಮಿ, ಮನೆ, ವಾಹನ, ನೂತನ ವಸ್ತ್ರಗಳನ್ನು ಖರೀದಿಸಲು ಯೋಜಿಸುವವರು ತಮ್ಮ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣುವರು. ನಿಮ್ಮ ಮಕ್ಕಳು ವಿದ್ಯೆ, ಉದ್ಯೋಗ, ವ್ಯಾಪಾರ, ಕೆಲಸ ಕ್ಷೇತ್ರ, ಹಣಕಾಸು ಇತ್ಯಾದಿ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವರು. ತುಲಾರಾಶಿಯವರಿಗೆ ಈ 2023 ಜುಲೈ ತಿಂಗಳಲ್ಲಿ ನವಗ್ರಹಗಳಲ್ಲಿ ಸೂರ್ಯ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ ಈ 7 ಗ್ರಹಗಳು ಶುಭ ಫಲಿತಾಂಶವನ್ನು ನೀಡುವರು. ರಾಹು, ಕೇತು ಈ 2 ಗ್ರಹಗಳು
ಇಷ್ಟ ಫಲಿತಾಂಶವನ್ನು ನೀಡುವರು ಅಂದ್ರೆ 100ಕ್ಕೆ 90% ಶುಭಫಲಿತಾಂಶಗಳನ್ನು ನೀವು ಈ ತಿಂಗಳಿನಲ್ಲಿ ಪಡೆಯಬಹುದು ತುಲಾ ರಾಶಿಯವರಿಗೆ ಈ 2023 ಜುಲೈ ತಿಂಗಳಲ್ಲಿ ನವಗ್ರಹಗಳಲ್ಲಿ 7 ಗ್ರಹಗಳು ನಿಮಗೆ ಅನುಕೂಲವಾಗಿರುವುದರಿಂದ ನೀವು ಈ ತಿಂಗಳಲ್ಲಿ ಯಾವ ಪರಿಹಾರಗಳನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ ಆ ಭಗವಂತ ನಿಮ್ಮೆಲ್ಲರಿಗೆ ಒಳ್ಳೆ ಆರೋಗ್ಯವನ್ನು ಆಯುಷ್ಯವನ್ನು ಭೋಗಭಾಗ್ಯಗಳನ್ನು ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳ ಜಯವನ್ನು ನೀಡಬೇಕೆಂದು ಆ ಭಗವಂತನ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು ಓಂ ಶಾಂತಿ ಶಾಂತಿ ಶಾಂತಿ